ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 205. ಶಾಶ್ವತವಾದ ರಾಜ್ಯ. ಯಹೋವನು ಭೂಲೋಕಕ್ಕೆಲ್ಲ ರಾಜನಾಗಿರುವನು. ಜಕಾರ್ಯ 14:9. ಸಹಸ್ರಮಾನ ಯುಗದಲ್ಲಿ ಯಹೋವನು ಕ್ರಿಸ್ತನ ಕೈಯಿಂದ ಸ್ಥಾಪಿಸುವ ರಾಜ್ಯವು ಯಹೋವನ ರಾಜ್ಯವಾಗಿರುವುದು. ಆದರೆ ಅದು ಆತನ ಪ್ರತಿನಿಧಿಯಾದ ಕ್ರಿಸ್ತನ ನೇರವಾದ ನಿಯಂತ್ರಣದಲ್ಲಿರುತ್ತದೆ. ಸಂಯುಕ್ತ ಸಂಸ್ಥಾನದ ಸರ್ಕಾರದ ಬಂಡಾಯದ ನಂತರ ದಕ್ಷಿಣ ರಾಜ್ಯಗಳೊಂದಿಗೆ ವ್ಯವಹರಿಸಿದಂತೆಯೇ ಇರುವುದು. ದಕ್ಷಿಣ ರಾಜ್ಯಗಳಿಗೆ ಕೆಲವು ಕಾಲದವರೆಗೆ ತಮ್ಮ ಸ್ವಂತ ಅಧಿಕಾರಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮನ್ನು ಆಳಿಕೊಳ್ಳುವಂತೆ ಅನುಮತಿ ನೀಡಲಾಗಿರಲಿಲ್ಲ. ಹಾಗೆ ಆಗಿದ್ದರೆ ಅವರು ಒಕ್ಕೂಟದ ಸಂವಿಧಾನ ನಿಯಮಗಳನ್ನು ಪಾಲಿಸುತ್ತಿದ್ದಿಲ್ಲ. ಆದರೆ ಆ ರಾಜ್ಯವನ್ನು ಪುನರ್ರಚಿಸುವಂತೆ, ರಾಜ್ಯಪಾಲರುಗಳು ಸಂಪೂರ್ಣ ಅಧಿಕಾರದೊಂದಿಗೆ ಕಾರ್ಯ ಮಾಡುವಂತೆ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಸಂಪೂರ್ಣ ಸಾಮರಸ್ಯಕ್ಕೆ ಹಿಂದಿರುಗುವಂತೆ ನಿಯಂತ್ರಣದಲ್ಲಿರಿಸಲಾಗಿತ್ತು. ಈ ರೀತಿಯಲ್ಲಿ ಲೋಕದ ಸಂಗತಿಗಳ ಮೇಲೆ ಕ್ರಿಸ್ತನ ವಿಶೇಷ ಆಳ್ವಿಕೆಯ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಿತಿಯುಳ್ಳ ಸಮಯಕ್ಕಷ್ಟೇ ಆಗಿತ್ತು. ಮತ್ತು ಆ ಉದ್ದೇಶದ ನೆರವೇರಿಕೆಯ ನಂತರ ಅದು ಅಂತ್ಯವಾಗುತ್ತದೆ. ಮಾನವನು ದಂಗೆ ಎದ್ದ ಕಾರಣ ಆತನ ದೈವದತ್ತವಾದ ಹಕ್ಕುಗಳನ್ನು ಯಹೋವನ ನಿಯಮದೊಂದಿಗೆ ಸಾಮರಸ್ಯದಲ್ಲಿರುವ ಸ್ವಯಂ ಸರ್ಕಾರವನ್ನು ಇತರ ಹಕ್ಕುಗಳೊಂದಿಗೆ ಕಳೆದುಕೊಂಡನು. ದೇವರು ಕ್ರಿಸ್ತನ ಮೂಲಕ ಆ ಎಲ್ಲ ಹಕ್ಕುಗಳನ್ನು ಪುನಃ ಪಡೆಕೊಳ್ಳುವಂತೆ ಮಾನವನು ತನ್ನ ಹಿಂದಿನ ಸ್ಥಿತಿಗೆ ಹಿಂದಿರುಗುವಂತೆಯೂ ಮಾಡುವವನಲ್ಲದೆ ಆತನು ಪುನಃ ಭೂಲೋಕದ ರಾಜನಾಗಿ ತನ್ನ ಹಿಂದಿನ ಅಧಿಕಾರಕ್ಕೆ ಹಿಂದಿರುಗುವಂತೆಯೂ ಮಾಡುತ್ತಾನೆ. ಆದರೆ ದೇವರು ವಿನ್ಯಾಸಗೊಳಿಸಿರುವಂತೆ ಮಾನವನನ್ನು ಪ್ರಸ್ತುತ ಅನುಭವಗಳಿಗೆ ಪ್ರಭಾವಗೊಳಿಸುವಂತೆ ಹೊಂದಿಕೊಳ್ಳಲು ಹಿಂದಕ್ಕೆ ತರುವುದಕ್ಕಾಗಿ, ಅಂದರೆ ತನ್ನದೇ ಆದ ಚೇತರಿಕೆಯ ಪ್ರಯತ್ನವನ್ನು ಮಾಡುವಂತೆ ಅವನಿಗೆ ಒತ್ತಾಯಿಸುವ ಪ್ರಬಲವಾದ ಪರಿಪೂರ್ಣ ಸರ್ಕಾರದ ಅಗತ್ಯವಿರುತ್ತದೆ. ಮಾನವನ ಚೇತರಿಕೆಯನ್ನು ಪೂರ್ಣಗೊಳಿಸುವ ಈ ಗೌರವದ ಹಕ್ಕನ್ನು ಪಡೆಕೊಳ್ಳುವಂತೆ ಮರಣ ಹೊಂದಿದ ಕ್ರಿಸ್ತನ ಅನುಗ್ರಹವಾಯಿತು. ಯಾಕೆಂದರೆ ಆತನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. 1 ಕೊರಿಂಥ 15:25. ಆತನನ್ನು ಗ್ರಹಿಸದೇ, ಗೌರವಿಸದೇ, ಆತನಿಗೆ ವಿಧೇಯನಾಗದೇ ಇರುವ ಯಾರೊಬ್ಬರೂ ಇರದ ತನಕ ಮಾತ್ರ. ನಂತರದಲ್ಲಿ ಆತನು ಮಾನವ ಜಾತಿಯ ಪುನರ್ರಚನೆ ಅಥವಾ ಪುನರ್ವಶದ ತನ್ನ ನಿಯೋಗವನ್ನು ಪೂರೈಸಿ ತನ್ನನ್ನು ದೇವರಿಗೆ ಒಪ್ಪಿಸಿಕೊಡುವನು. ಮೊದಲು ತಂದೆಯಾದ ಯಹೋವನೊಂದಿಗೆ ಇದ್ದಂತೆ ಮಾನವ ಜಾತಿಯವರು ನೇರವಾಗಿ ವ್ಯವಹರಿಸುವರು. ಮಾನವನಾದ ಯೇಸುವಿನ ಮಧ್ಯಸ್ಥಿಕೆಯು ಪುನರ್ಸಂಧಾನದ ಮಹತ್ತರವಾದ ಕೆಲಸವನ್ನು ಸಂಪೂರ್ಣವಾಗಿ ಮತ್ತು ಸಮಗ್ರವಾಗಿ ನೆರವೇರಿಸುತ್ತದೆ. 1 ಕೊರಿಂಥ 15:25-28. ರಾಜ್ಯವು ತಂದೆಗೆ ಒಪ್ಪಿಸಲ್ಪಟ್ಟಾಗ ಅದು ಇನ್ನೂ ದೇವರ ರಾಜ್ಯವಾಗಿರುತ್ತದೆ ಮತ್ತು ಕಾನೂನುಗಳು ಯಾವಾಗಲೂ ಅವೇ ಆಗಿರುತ್ತವೆ. ಎಲ್ಲ ಮನುಷ್ಯ ಕುಲದವರು ಪರಿಪೂರ್ಣವಾಗಿ ಪುನರ್ವಶಗೊಳ್ಳುವರು. ಅಕ್ಷರಸವಾಗಿ ಮತ್ತು ಆತ್ಮಿಕವಾಗಿ ಸಮರ್ಪಕವಾದ ವಿಧೇಯತೆಯನ್ನು ತೋರಿಸಲು ಶಕ್ತರಾಗುವರು. ಈಗಲಾದರೂ ವಿಧೇಯತೆಯ ಮನೋಭಾವ ಅಥವಾ ದೇವರ ನಿಯಮಗಳನ್ನು ಪಾಲಿಸುವ ಪ್ರಯತ್ನ ಇವುಗಳೆಲ್ಲದರೂ ಮಾನವನು ಸಮರ್ಥನವಾಗಿರುತ್ತಾನೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ. 2 ಕೊರಿಂಥ 3:6. ಈಗ ನಮ್ಮ ಸ್ವೀಕಾರ ಅರ್ಹತೆಯು ಕ್ರಿಸ್ತನ ಈಡುಬಲಿಯ ಮೂಲಕ ಮಾತ್ರವೇ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.